ಯಾವ ಅಂಗನವಾಡಿ ಅಂತ ನೀವು ನನಗೆ ಪರ್ಟಿಕ್ಯುಲರ್ ಆಗಿ ಬರೆದು ಕೊಟ್ರೆ ಕೂಡಲೇ ನಾನು ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದನ್ನ ಯಾವ ರೀತಿ ಹೈಜೀನ್ ಆಗಿ ನಾವು ಅಂಗನವಾಡಿಗಳನ್ನ ಇಡಬಹುದು ಅನ್ನೋದನ್ನ ನಾನು ಸೂಕ್ತ ಕಾಳಜಿಯನ್ನ ವಹಿಸ್ತೀನಿ. 2028 ಚುಕ್ಕೆ ಗುರುತಿನ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ ಕೇಳ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನ ಒದಗಿಸಲಾಗಿದೆ. ಅಧ್ಯಕ್ಷರೇ, ಒಂದು ನಮ್ಮ ಜಿಲ್ಲೆಯಲ್ಲಿ ಕಳೆದ ಒಂದು 15 ದಿನದ ಹಿಂದೆ ಶಾಲೆಯಲ್ಲಿ ಅಂತಂದ್ರೆ ಇಲ್ಲಿ ಮಕ್ಕಳ ಆಯೋಗದ ಬಂದಾಗ ಅನೇಕ ಜನಕ್ಕೆ ಅಂತಂದ್ರೆ ಅಲ್ಲಿ ಬಹಳ ಕ್ಲೀನ್ನೆಸ್ ಇಲ್ಲಾರ್ದೆ ಅಲ್ಲಿ ಮೇಂಟೆನೆನ್ಸ್ ಇಲ್ಲಾರ್ದೆ ಸುಮಾರು 40ಕ್ಕೂ ಹೆಚ್ಚು ಮಕ್ಕಳು ಏನಂತಂದ್ರೆ ಅಲ್ಲಿ ಒಂದು ಏನಂತೀರಿ ತುರುವಿಕೆ ಅಂತ ತಿಳ್ಕೊಂಡು ಏನಂತೀವಿ ನಮ್ಮಲ್ಲಿ ಈಚಿಂಗ್. ಅಧ್ಯಕ್ಷರೇ, ಅದರಲಿಂದ ಏನಂತಂದ್ರೆ ಈಗಾಗಲೇ ಬಹಳ ಜನಕ ಮಕ್ಕಳಿಗೆ ಅದೊಂದು ಶಾಲೆಯಲ್ಲಿ ಆಗಿರ್ತಕ್ಕಂಥದ್ದು ಒಂದನ್ನ ಸಚಿವರ ಗಮನಕ್ಕೆ ತರ ಬಯಸ್ತೀನಿ. ಆಮೇಲೆ ಸಚಿವರು ಕೊಟ್ಟಿರ್ತಕ್ಕಂಥದ್ದು ಕೇವಲ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ 13 ಪ್ರಕರಣಗಳಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ ಬಾಲ್ಯ ವಿವಾಹದ. ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಭಾಗದಾಗ ನಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಏನಂತಂದ್ರೆ ಯಾವಾಗ ಏನು ಮದುವೆ ಸಮಾರಂಭಗಳು ನಡೀತಕ್ಕಂಥ ವ್ಯವಸ್ಥೆಯಲ್ಲಿ ಪ್ರತಿನಿತ್ಯ ಏನಂತಂದ್ರೆ ಬಾಲ್ಯ ವಿವಾಹ ಏನಂತಂದ್ರೆ ನಡೀತದೆ. ಅಧ್ಯಕ್ಷರೇ, ಇತರ ಬಾಲ್ಯ ವಿವಾಹ ಪ್ರಕರಣಗಳನ್ನ ಮುಚ್ಚಿ ಹಾಕ್ತಕ್ಕಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದಾದ ಹಾಗಾಗಿ ಬಾಲ್ಯ ವಿವಾಹ ಆದ್ರೆ ಮುಂದೆ ಬರೀತಕ್ಕಂಥ ಮಕ್ಕಳಿಗೆ ಏನಂತಂದ್ರೆ ಅವರ ಮಕ್ಕಳಿಗಾದಾಗ ಆರೋಗ್ಯ ಮೇಲೆ ದುಷ್ಪರಿಣಾಮಗಳು ಆಗ್ತಕ್ಕಂಥದ್ದಾಗ್ಲಿ ಅಥವಾ ಮಹಿಳೆಯರು ಏನಂತಂದ್ರೆ ಗರ್ಭಿಣಿ ಆದಾಗ ಏನಂತಂದ್ರೆ ಡೆಲಿವರಿ ಸಂದರ್ಭದಾಗ ಬಹಳ ತೊಂದರೆ ಆಗಿ ಎಷ್ಟೋ ಜನ ಜೀವಗಳು ಕಳ್ಕೊಂಡಿರ್ತಕ್ಕಂಥದ್ದಾದ ಸಚಿವರು ಎಂತವ್ರು ಕಟ್ಟುನಿಟ್ಟಾಗಿ ಎಂತವ್ರು ಅಧಿಕಾರಿಗಳಿಗೆ ಎಂತವ್ರು ಸೂಚನೆ ಕೊಡ್ಬೇಕೆಂಬುದು ನನ್ನ ಒಂದು ಮನವಿ. ಅಧ್ಯಕ್ಷರೇ, ಮಾನ್ಯ ಶಾಸಕರು ಸದನದ ಗಮನವನ್ನ ಸೆಳೆದಿದ್ದಾರೆ. ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಹಿಳೆಯರ ಬಗ್ಗೆ ಇರುವಂತ ಅವರ ಕಾಳಜಿ, ಅವರ ರಾಜಕೀಯ ಭವಿಷ್ಯ ಕೂಡ ಉತ್ತಮವಾಗುತ್ತೆ. ಯಾಕಂದ್ರೆ ಮಹಿಳೆಯರ ಮತ್ತು ಮಕ್ಕಳ ಬಗ್ಗೆ ಅವರು ಬಹಳ ಕಾಳಜಿ ತಗೊಳ್ತಾ ಇದ್ದಾರೆ, ಅವ್ರಿಗೆ ಉಜ್ವಲ ಭವಿಷ್ಯ ಇದೆ ಅಂತ ನಾನಂತೂ ಅನ್ಕೊಳ್ತಾ ಇದ್ದೀನಿ. ಇನ್ನು ಯಾವ ಶಾಲೆಯಲ್ಲಿ ಅಂದ್ರೆ ಅಂಗನವಾಡಿಯಲ್ಲಿ ಆ ತುರುಕೆ ಒಂದು ಪ್ರಾಬ್ಲಮ್ ಆಗಿದ್ದ, ನೀಟ್ನೆಸ್ ಆಗ್ಲಿ ಕ್ಲೀನ್ನೆಸ್ ಆಗ್ಲಿ ಅದು ಯಾವ ಅಂಗನವಾಡಿ ಅಂತ ನೀವು ನನಗೆ ಪರ್ಟಿಕ್ಯುಲರ್ ಆಗಿ ಬರೆದು ಕೊಟ್ರೆ ಕೂಡಲೇ ನಾನು ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದನ್ನ ಯಾವ ರೀತಿ ಹೈಜೀನ್ ಆಗಿ ನಾವು ಅಂಗನವಾಡಿಗಳನ್ನ ಇಡಬಹುದು ಅನ್ನೋದನ್ನ ನಾನು ಸೂಕ್ತ ಕಾಳಜಿಯನ್ನ ವಹಿಸ್ತೀನಿ. ಜೊತೆಯಲ್ಲಿ ಬಾಲ್ಯ ವಿವಾಹ ಬಗ್ಗೆ ತಮ್ಮ ಕ್ಷೇತ್ರದಲ್ಲಿ ಮತ್ತು ತಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ನಡೀತಾ ಇದೆ, ಇಲಾಖೆಯ ಗಮನಕ್ಕೆ ಬಂದಿಲ್ಲ ಮತ್ತು ಬಹಳಷ್ಟು ಇನ್ಫ್ಲೂಯೆನ್ಸ್ ಆಗಿ ಈ ಕೇಸ್ಗಳನ್ನ ಮುಚ್ಚುವಂತ ಪ್ರಯತ್ನ ನಡೀತಾ ಇದೆ ಅಂತ ಮಾನ್ಯ ಶಾಸಕರು ಸದನದ ಗಮನಕ್ಕೆ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ತಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಮುಂಚೆ ಏನು 10 ವರ್ಷದ ಹಿಂದೆ ಇದ್ದಂತ ಒಂದು ಸರ್ಕಮ್ಟನ್ಸ್ ಆಗ್ಲಿ ಕಾನೂನು ಆಗ್ಲಿ ಆ ರೀತಿ ಇಲ್ಲ. ಈಗ ತುಂಬಾ ಸ್ಟ್ರಿಕ್ಟ್ ಆಗಿ ಈ ಬಾಲ್ಯ ವಿವಾಹ ಪದ್ಧತಿಯನ್ನ ಬೇರು ಸಮೇತ ಸಮಾಜದಿಂದ ಕಿತ್ತೋಗಿಲಿಕ್ಕೆ ಇಲಾಖೆ ಸನ್ನದ್ಧವಾಗಿದೆ. ಯಾರನ್ನೂ ಕೂಡ ರಕ್ಷಣೆ ಮಾಡುವಂತದ್ದು ಅಥವಾ ಯಾರ ಒಂದು ಇನ್ಫ್ಲೂಯೆನ್ಸ್ಗೂ ಒಳಪಡುವಂತದ್ದು ಸಾಧ್ಯನೇ ಇಲ್ಲ. ತಮ್ಮ ಗಮನಕ್ಕೆ ಆ ರೀತಿ ಏನಾದ್ರೂ ಪರ್ಟಿಕ್ಯುಲರ್ ಕೇಸ್ಗಳೇನಾದ್ರೂ ಬಂದ್ರೆ ನಮಗೆ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದ್ರೆ, ಆ ರೀತಿ ಯಾರಾದ್ರೂ ಮಾಡಿದ್ರೆ ಅಂತ ಅಧಿಕಾರಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ. ತಮ್ಮ ಒಂದು ಈ ಒಂದು ಕಾಳಜಿಗೆ ಇನ್ನೊಮ್ಮೆ ಶ್ಲಾಘಿಸ್ತೀನಿ. ಇನ್ನೂ ಏನಾದ್ರೂ ತಮ್ಮ ಕ್ಷೇತ್ರದಲ್ಲಿ ಆಗುವಂತ ಕೆಲಸಗಳಿದ್ರೆ ನನ್ನ ಹತ್ರ ಬಂದು ಮಾತನಾಡಿ, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಓಕೆ, ಧನ್ಯವಾದಗಳು.